ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗೆ ಪೂರಕವಾಗಿ ಮುಖಂಡರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಎಷ್ಟು ಗಂಭೀರ ಚರ್ಚೆ ನಡೀತಾ ಇದೆ ಅನ್ನೋದರ ಸೂಚನೆನ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಒಬ್ಬಂಟಿ ಅಂತ ಅನ್ಕೊಂಡ್ರೆ ಅದು ಅವರ ದಡ್ಡತನ. ಎಲ್ಲ ಶಾಸಕರು, ಸಚಿವರು, ಸಂಸದರು ಅವರ ಜೊತೆಗಿದ್ದಾರೆ. ಗೆದ್ದವರು ಸೋಲೇಬೇಕು, ಸೋತವ್ರು ಗೆಲ್ಲಲೇಬೇಕು, ಕಾಲ ಬದಲಾಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ ಮಾಜಿ ಶಾಸಕ ಬಾಲಕೃಷ್ಣ ಅವರು. ಸಿದ್ದರಾಮಯ್ಯನವ್ರನ್ನ ಯಾವತ್ತೂ ಯಾವಾಗ್ಲೂ ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನಿಗೆ ಅವ್ರದೇ ಆದಂಥ ಒಂದು ಲೀಡರ್ಶಿಪ್ ಇದೆ ಮತ್ತು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಪ್ರಾಮಾಣಿಕರಿದ್ದಾರೆ, ಕೆಲಸ ಮಾಡಿದ್ದಾರೆ. ಜಾತಿ ರಾಜಕಾರಣ ಬಂದು ಈ ಚುನಾವಣೆಯಲ್ಲಿ ರಿಸಲ್ಟ್ ವ್ಯತ್ಯಾಸ ಆಗಿರ್ಬೋದು. 5 ವರ್ಷದ ಅವರ ಆಡಳಿತದ ಅವಧಿನ ಇಡೀ ರಾಷ್ಟ್ರದಲ್ಲಿ ಒಪ್ಪುವಂಥ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟು ಆಡಳಿತ ಮಾಡಿದ್ದಾರೆ. ಇವತ್ತು ಸಹ ಅವರನ್ನು ಒಬ್ಬರು 80 ಸೀಟ್ ಅವ್ರ ಲೀಡರ್ಶಿಪ್ಪಲ್ಲಿ ಬಂದಿದ್ರು ಕಾಂಗ್ರೆಸ್ಸಲ್ಲಿ. ಇವತ್ತು ಸಿದ್ದರಾಮಯ್ಯನವ್ರ ನಾಯಕತ್ವನ ಯಾರೂ ಪ್ರಶ್ನೆ ಮಾಡೋ ರೀತಿಯಲ್ಲಿ ಇಲ್ಲ. ಅದರಿಂದ ಸೊ ಎಲ್ಲರೂ ಇದ್ದಾರೆ, ಪಕ್ಷನೂ ಅವ್ರ ಜೊತೆಲಿದೆ, ಶಾಸಕರು ಅವ್ರ ಜೊತೆಲಿದ್ದಾರೆ. ಅವ್ರು ಒಂಟಿಯಾಗಿ ಇಲ್ಲ ಅನ್ನೋದನ್ನು ಯಾವ ಥರ ಪ್ರೂವ್ ಮಾಡಬೇಕು ನನಗಂತೂ ಗೊತ್ತಾಯ್ತಾ ಇಲ್ಲಪ್ಪ. ಟೈಮ್ ಸಿದ್ದರಾಮಯ್ಯನವ್ರನ್ನ ಯಾವತ್ತೂ ಯಾವಾಗ್ಲೂ ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನಿಗೆ ಅವ್ರದೇ ಆದಂಥ ಒಂದು ಲೀಡರ್ಶಿಪ್ ಇದೆ ಮತ್ತು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಪ್ರಾಮಾಣಿಕರಿದ್ದಾರೆ, ಕೆಲಸ ಮಾಡಿದ್ದಾರೆ. ಜಾತಿ ರಾಜಕಾರಣ ಬಂದು ಈ ಚುನಾವಣೆಯಲ್ಲಿ ರಿಸಲ್ಟ್ ವ್ಯತ್ಯಾಸ ಆಗಿರ್ಬೋದು. 5 ವರ್ಷದ ಅವರ ಆಡಳಿತದ ಅವಧಿನ ಇಡೀ ರಾಷ್ಟ್ರದಲ್ಲಿ ಒಪ್ಪುವಂಥ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟು ಆಡಳಿತ ಮಾಡಿದ್ದಾರೆ. ಇವತ್ತು ಸಹ ಅವರನ್ನು ಒಬ್ಬರು 80 ಸೀಟ್ ಅವ್ರ ಲೀಡರ್ಶಿಪ್ಪಲ್ಲಿ ಬಂದಿದ್ರು ಕಾಂಗ್ರೆಸ್ಸಲ್ಲಿ. ಇವತ್ತು ಸಿದ್ದರಾಮಯ್ಯನವ್ರ ನಾಯಕತ್ವನ ಯಾರೂ ಪ್ರಶ್ನೆ ಮಾಡೋ ರೀತಿಯಲ್ಲಿ ಇಲ್ಲ. ಅದರಿಂದ ಸೊ ಎಲ್ಲರೂ ಇದ್ದಾರೆ, ಪಕ್ಷನೂ ಅವ್ರ ಜೊತೆಲಿದೆ, ಶಾಸಕರು ಅವ್ರ ಜೊತೆಲಿದ್ದಾರೆ. ಅವ್ರು ಒಂಟಿಯಾಗಿ ಇಲ್ಲ ಅನ್ನೋದನ್ನು ಯಾವ ಥರ ಪ್ರೂವ್ ಮಾಡಬೇಕು ನನಗಂತೂ ಗೊತ್ತಾಯ್ತಾ ಇಲ್ಲಪ್ಪ. ಟೈಮ್